ಮತ್ತೊಮ್ಮೆ ನಮ್ಮ ತೋಟದ ಮನೆಯಲ್ಲಿ ತಿಳಿ ದಾಸೇಗೌಡರ ಜೊತೆ ಕುವೆಂಪು ವಿಚಾರ ನಾವು ಮಾಡ್ತಾ ಇದ್ದೀವಿ. ಯಾಕೆ ಈ ಒಂದು ವಿಡಿಯೋಗಳನ್ನ ನಾವು ಮಾಡಿ ಒಂದು ಸ್ವಲ್ಪ ಸಾಮಾಜಿಕ ಜಾಲತಾಣದಲ್ಲಿ ಬಿಡಬೇಕಾಗಿದೆ ಅಂದರೆ ಸ್ವಲ್ಪ ಇನ್ವಾಲ್ವ್ಮೆಂಟು ಬರಲಿ ಈ ಒಂದು ವಿಷಯದ ಮೇಲೆ. ಕುವೆಂಪುನ ಆಧ್ಯಾತ್ಮ ವಿಚಾರಗಳನ್ನು ನಾವು ಮಾತಾಡ್ತಾ ಇದ್ದೀವಿ. ಹಾಗಾಗಿ ಮೊನ್ನೆ ಒಂದು 4-5 ದಿವಸದ ಕೆಳಗೆ ಬೈರ್ ಬಂಗ್ಲಾ ರಾಮೇಗೌಡರದು 3 ಪುಸ್ತಕ ರಿಲೀಸ್ ಆಯಿತು. ಅದಕ್ಕೂ ಹೋಗಿದ್ದೆ. ಅದರಲ್ಲಿ ಒಂದು ರಸಸಿದ್ಧಿ ಅಂತ ಅವರು ರಿಲೀಸ್ ಮಾಡಿದ್ರು. 2003 ಬಂದಿರೋದು ಈಗ 2ನೇ ಆವೃತ್ತಿ. ಒಳ್ಳೆಯ ಒಳ್ಳೆಯ ಯುಕ್ತಿಗಳು ಮತ್ತು ಎಲ್ಲ ವಿಚಾರದ ವಿಮರ್ಶೆಗಳು ಮಾಡಿದ್ದಾರೆ ಅವರು. ತುಂಬ ಒಳ್ಳೊಳ್ಳೆ ವಿಮರ್ಶೆಗಳಾಗಿದೆ. ಎಲ್ಲ ವಿಷಯದ ಮೇಲೇ ವಿಮರ್ಶೆ ಮಾಡಿದ್ದಾರೆ. ಪ್ರಕೃತಿ, ಪ್ರಣಯ, ಆಧ್ಯಾತ್ಮ, ಅವರ ಜೀವನದ ಮೇಲೆ ಇಟ್ಕೊಂಡಿದ್ದ ಪ್ರೀತಿ. ಕುವೆಂಪು ಅವರು ಜೀವನವನ್ನು ಪ್ರೀತಿಸ್ತಿದ್ದವರು. ಹಾಗಾಗಿ ಈ ಒಂದು ವಿಷಯದಲ್ಲಿ ಈ ಶ್ರೀ ಗುರುಚರಣಕ್ಕೇನ ಸರ್ ಇದು ಶ್ರೀ ಗುರುಚರಣಕ್ಕೇನ ಯಾವುದೋ ಇದು ಚರಣ ತುಳಿ ತುಳಿ ಹತ್ತಿ ತುಳಿ ಅದು ಅದರದ್ದು ವಾಕ್ಯ ಅದು ಸ್ವಲ್ಪ ತುಳಿ ತುಳಿ ಹತ್ತಿ ತುಳಿ ಮತ್ತೆ ತುಳಿ ಒತ್ತಿ ತುಳಿ ಅಹಂಕಾರವಳಿಯಲಿ ಅಹಂಕಾರವಳಿಯಲಿ ನಾನು ಎಂಬುದೆಲ್ಲ ಉದುರಿ ನೀನು ಮಾತ್ರ ಉಳಿಯಲಿ ನನ್ನ ಸತ್ತದೆಲ್ಲ ಸತ್ತು ನಿನ್ನ ಸೊತ್ತು ಉಳಿಯಲಿ ನನ್ನ ಸತ್ತದೆಲ್ಲ ಸತ್ತು ನಿನ್ನ ಸೊತ್ತು ಉಳಿಯಲಿ ನನ್ನ ಸೊತ್ತು ನನ್ನ ಆಸ್ತಿಯನ್ನು ನನ್ನ ಸೊತ್ತು ಆ ಥರದ್ದೆಲ್ಲ ನಿನ್ನ ಸೊತ್ತು ಅದು ಮಾತ್ರ ಇಲ್ಲ. ಅಹಂಕಾರವನ್ನು ನಾವು ಉಳಿತಾ ಇರಬೇಕು. ಅಹಂಕಾರ ಮನುಷ್ಯನಿಗೆ ಅಹಂಕಾರ ಅನ್ನುವಂಥ ನಾನತ್ವ ಮತ್ತು ಅಹಂಕಾರ ಅನ್ನೋದು ಬೆಳೀಬಾರ್ದು. ಒಂದು ವೇಳೆ ಏನಾದರೂ ಕೆಲವು ಸಾರಿ ನಮ್ಗೆ ಗೊತ್ತಿಲ್ಲದೇ ಅಹಂ ಬಂದುಬಿಡುತ್ತೆ. ಆಗ ಬಂದಾಗ ಇಲ್ಲಿ ಪ್ರಾರ್ಥನೆ ಮಾಡು ಅದನ್ನು ನಾಶ ಮಾಡು. ಹೇಗೆ ಅಂದರೆ ನಾನು ಎನ್ನುವಂಥದ್ದೆಲ್ಲ ಉದುರಿ ಹೋಗ್ಬಿಡ್ಬೇಕು. ಅಲ್ಲಿ ನೀನು ಮಾತ್ರ ಉಳಿಬೇಕು. ಅಲ್ಲಿ ನಾನತ್ವ ಅನ್ನುವಂಥದ್ದು ಯಾವ ಮನುಷ್ಯ ಒಳ್ಳೆಯದಲ್ಲ. ಅಹಂಕಾರ ಅನ್ನುವಂಥದ್ದು ಮನುಷ್ಯನ ನಾನತ್ವ. ಅಹಂಕಾರ ಅನ್ನುವಂಥದ್ದು ಮನುಷ್ಯನ ನಾಶ ಮಾಡುತ್ತೆ. ಅದು ಇದು ಈಗೋ 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 ಅಂತ ಈಗೋ ಅಂತ ಬರ್ಡ್ ಹೇಳ್ತಾರೆ. ನಾನತ್ವ ನಾನು ಆ ನಂದು ನಾನು ನಂದು ಏನೂ ಇಲ್ಲ. ಕ್ರಶ್ 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 ಅಂಡರ್ ಯುವರ್ ಫೀಟ್ ಏನ್ ಅಂಡ್ ಅಗೇನ್ ಟಿಲ್ ಐ ಗೋಸ್ ಎವ್ರಿಥಿಂಗ್. ನನ್ನ ಸತ್ತದೆಲ್ಲ ಸತ್ತು ನನ್ನ ಸ್ವತ್ತು ಸ್ವತ್ತು ಆಸ್ತಿ ಅಂತ ಕರೀತಾರೆ. ಇನ್ನೊಂಥದ್ದು ಎಲ್ಲ ಉಳಿ ನಿಂದು ಮಾತ್ರ ಉಳಿಬೇಕಷ್ಟೆ. ನೀನೇ ನೀನು ಅಂತ ಅಂದರೆ ಅಲ್ಲಿ ಗುರು ಆಗಬೇಕು, ದೇವರು ಆಗ್ಬೋದು, ಬೇರೆ ಇದು ಆಗ್ಬೋದು. ನಾನು ಅನ್ನುವಂಥದ್ದು ನಂದು ಅನ್ನುವಂಥದ್ದು ಬಂದರೆ ಸ್ವಾರ್ಥ, ಮನುಷ್ಯನ ಸ್ವಾರ್ಥ ಬರುತ್ತೆ. ಆ ಮೂಲಕ ಬೇರೆಯವರಿಗೆ ತೊಂದರೆ ಕೊಡ್ತಾನೆ, ಬೇರೆಯವ್ರು ನುಂಗು ಹಾಕೋದು, ಬೇರೆಯವ್ರು ರಕ್ತ ಆಗಿರೋ ಶುರು ಮಾಡ್ತಾರೆ. ಏನು ಬೇಡ, ಎಲ್ಲ ನಿಂದೆ ಅಹಂಕಾರ ಅಡಿಯಲ್ಲಿ ಅಹಂ ನಾನತ್ವ ಅದು ಹೋಗ್ಬೇಕು ಅಂತ ಅವರು ನಾಶ ಮಾಡುವಂಥ ಕಾರ್ಯ. ಸುಪ್ತಿ.